ನಾ ಹಿಂದಿನ ವಿಡಿಯೋದಲ್ಲಿ ಭಾರತದ ಎಲ್ಲಾ ಪ್ರಧಾನಮಂತ್ರಿ ಹಾಗೂ ಪಕ್ಷದ ಬಗ್ಗೆ ಹೇಳಿದ್ದೆ. ಬ್ರಿಟಿಷ್ ರಿಟೈರ್ಡ್ ಸಿವಿಲ್ ಸರ್ವಿಸ್ ಆಫೀಸರ್ ಅಲೆನ್ ಆಕ್ಟೋವಿಯಸ್ ಹ್ಯೂಮ್ ಅವರ ಕಾರಣದಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟಿತು ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡದಾಗಿ ಭಾಗವಹಿಸಿತು. ಕಾಂಗ್ರೆಸ್ ಹಲವು ಪ್ರಧಾನಮಂತ್ರಿಗಳನ್ನು ನೀಡಿದೆ, ಆದರೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಪಕ್ಷದ ದೃಷ್ಟಿಯಿಂದ ಕಾಂಗ್ರೆಸ್ನ ಈ ಹಾದಿಯನ್ನು ನೋಡೋದಾದರೆ, ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಹಲವು ವರ್ಷಗಳಿಂದ ಅಧಿಕಾರದಲ್ಲಿತ್ತು. ಆದರೆ 1966ರಲ್ಲಿ ಅಧ್ಯಕ್ಷ ಕಾಮರಾಜ್ ಅವರ ಕಾರಣದಿಂದ ಇಂದಿರಾ ಗಾಂಧಿ ಪ್ರಧಾನಿ ಆದಾಗ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಹೊರಬಂದು ಹೊಸ ಪಕ್ಷ ಕಟ್ಟಿದರು. ಆದರೂ ದೇಶದಲ್ಲಿ ಕಾಂಗ್ರೆಸ್ಸೇ ಅತಿ ದೊಡ್ಡ ಪಕ್ಷವಾಗಿತ್ತು. ಆದರೆ ನಂತರ 1969ರಲ್ಲಿ ಕಾಂಗ್ರೆಸ್ನಲ್ಲಿದ್ದ ಎರಡು ಬಣ ಜಗತ್ತಿಗೆ ಕಂಡಿತ್ತು. ಹಿರಿಯ ಲೀಡರ್ಗಳಿದ್ದ ಬಣಕ್ಕೆ ಇಂದಿರಾ ಬಣ ಸಿಂಡಿಕೇಟ್ ಅಂತ ಕರೆದಿತ್ತು. ನಂತರ ಈ ಎರಡೂ ಬಣ ಬೇರೆ ಬೇರೆ ಆಯಿತು. ಹಿರಿಯ ನಾಯಕರಿದ್ದ ಬಣ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓ ಅಂತ ಕರೆಸಿಕೊಂಡ್ರೆ, ಇಂದಿರಾ ಗಾಂಧಿ ಇದ್ದ ಬಣಕ್ಕೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ ಅಂತ ಕರೆಯಲಾಯಿತು. ಸಿಂಡಿಕೇಟ್ ಬಣಕ್ಕೆ ಅಂದಿನ ಕಾಂಗ್ರೆಸ್ ಚಿಹ್ನೆ ನೇಗಿಲ ಹೊತ್ತ ಹೋರಿಯ ಸಿಂಬಲ್ ಸಿಕ್ಕರೆ, ಇಂದಿರಾ ಗಾಂಧಿ ಅವರ ಬಣಕ್ಕೆ ಈ ದನದ ಸಿಂಬಲ್ ಸಿಕ್ತು. ಇಂದಿರಾ ಗಾಂಧಿ ಬಣದ ಪಕ್ಷ ಸಂಘಟನೆಯ ಪರಿಣಾಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ 705 ಮೆಂಬರ್ ಅಲ್ಲಿ 446 ಮೆಂಬರ್ ಇಂದಿರಾ ಗಾಂಧಿ ಬಣದ ಪರವಾಗಿದ್ರು, ಕೇವಲ 65 ಮೆಂಬರ್ ಸಿಂಡಿಕೇಟ್ ಬಣದ ಪರವಾಗಿದ್ರು. ಹೀಗಾಗಿ ಇಂದಿರಾ ಗಾಂಧಿ ಬಣನ ಜನ ಕಾಂಗ್ರೆಸ್ ಅಂತ ಒಪ್ಪಿಕೊಂಡ್ರು. ಚುನಾವಣೆಯನ್ನು ಗೆದ್ರು. ಇಂದಿರಾ ಗಾಂಧಿ 25 ಜೂನ್ 1975ರಲ್ಲಿ ಎಮರ್ಜೆನ್ಸಿ ತಂದ್ರು. ಎಮರ್ಜೆನ್ಸಿ ಮುಗಿದ ಮೇಲೆ ನಡೆದ ಎಲೆಕ್ಷನ್ ಅಲ್ಲಿ ಪಕ್ಷ ದೊಡ್ಡದಾಗಿ ಸೋತಿತ್ತು. ಅಪೋಸಿಷನ್ ಪಾರ್ಟಿ ಸ್ಥಾನದಲ್ಲಿ ಕೂರ್ಬೇಕಾಯ್ತು. ಸೋಲಿನ ಕಾರಣದಿಂದ ಮತ್ತೆ ಪಕ್ಷದೊಳಗೆ ಬಿರುಕು ಬಂತು. 1978ರಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಐ ಪ್ರಾರಂಭ ಮಾಡಿದ್ರು. ಇದರ ಚಿಹ್ನೆ ಹಸ್ತದ ಗುರುತು. ನಂತರ 1980ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. ನಂತರ ಎಲೆಕ್ಷನ್ ಕಮಿಟಿ ಈ ಕಾಂಗ್ರೆಸ್ ಐ ಅನ್ನ ಅಸಲಿ ಕಾಂಗ್ರೆಸ್ ಅಂತ ಒಪ್ಪಿಕೊಳ್ತು. ರಾಜೀವ್ ಗಾಂಧಿ ಅವಧಿಯ ನಂತರ ಭಾರತದಲ್ಲಿ ಬೇರೆ ಬೇರೆ ಪಾರ್ಟಿಯ ಉಗಮ ಆಗಿತ್ತು. ನಂತರ ಏಕಾಂಗಿಯಾಗಿ ಹೋರಾಡುತ್ತಿದ್ದ ಕಾಂಗ್ರೆಸ್ ಯುಪಿಎ ಆಗಿ ಬದಲಾಯಿತು. ಈಗ INDIA ರೂಪದಲ್ಲಿ ಮತ್ತೆ ಚುನಾವಣೆ ಎದುರಿಸಲು ಸಿದ್ಧವಾಗಿದೆ.